ಯುಂಬಿಗೆ ಯೋಗಿ ರಾಜಸ್ಥಾನಕ್ಕೆ ಬಾಬಾ ಯಾರಿ ಬಾಬಾ ಯಾಕಿಷ್ಟು ಕ್ರೇಜ್ ರಾಜಸ್ಥಾನದ ಸಿಎಂ ಕೇಸರಿ ಕಲಿ ಯಾರು ಪಂಚರಾಜ್ಯ ಚುನಾವಣೆಯಾದ ಬಳಿಕ ಹೆಚ್ಚು ಚರ್ಚೆಯಲ್ಲಿರುವ ವಿಷಯಗಳಲ್ಲಿ ರಾಜಸ್ಥಾನದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದೇ ದೊಡ್ಡ ವಿಷಯವಾಗಿದೆ ಜಿದ್ದಾಜಿದ್ದಿನ ಕಣ ಅಂತ ಕರೆದಿದ್ದ ಸಮೀಕ್ಷೆಗಳನ್ನು ಉಲ್ಟಾ ಮಾಡಿ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ 199 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ 115 ಸ್ಥಾನವನ್ನು ಗಳಿಸುವ ಮೂಲಕ ಬಿಜೆಪಿ ಅತಿ ದೊಡ್ಡ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಈ ಮೂಲಕ ಜನರ ಹೃದಯವನ್ನ ಗೆದ್ದಿರತಕ್ಕಂಥ ಬಿಜೆಪಿ ಈಗ ಜನರ ಪರವಾದ ಮುಖ್ಯಮಂತ್ರಿ ಹುಡುಕಾಟದಲ್ಲಿ ತೊಡಗಿದೆ ಹೀಗಿರುವಾಗಲೇ ಒಂದು ಅಚ್ಚರಿಯ ಹೆಸರು ಕೇಸರಿ ಪಾಳ್ಯದಲ್ಲಿ ಕೇಳಿಸಿದೆ ಅದುವೇ ಬಾಬಾ ಬಾಲಕ್ನಾಥ್ ಈ ಬಾಬಾ ಬಾಲಕ್ನಾಥ್ ಹೆಸರು ಮುನ್ನೆಲೆಗೆ ಬಂದಿದ್ದು ಈ ಬಾರಿ ಚರ್ಚೆಗೂ ಕಾರಣವಾಗಿದೆ ಅದಷ್ಟೇ ಅಲ್ಲದೆ ಎಲ್ಲರೂ ಅನ್ಕೊಂಡಿದ್ರು ವಸುಂಧರಾ ರಾಜೇ ಸಿಂಧಿಯಾ ಅವರೇ ರಾಜಸ್ಥಾನಕ್ಕೆ ರಾಣಿ ಅಂತ ಆದರೆ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನ ಬಿಜೆಪಿ ಘೋಷಣೆ ಮಾಡಿರಲಿಲ್ಲ ಆದರೂ ರಾಜಸ್ಥಾನದಲ್ಲಿ ವಸುಂಧರಾ ರಾಜೇ ಅವರೇ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ರು ಅವರ ಹೆಸರನ್ನ ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಫಲಿತಾಂಶ ಬಂದ ಮೇಲೆ ಬಾಬಾ ಬಾಲಕ್ನಾಥ್ ಅವರ ಪರವಾದ ಅಲೆಯೂ ಹೆಚ್ಚಾಗಿದೆ ಈ ಕಾರಣದಿಂದ ಯುಪಿ ಮಾದರಿಯನ್ನೇ ಇಲ್ಲೂ ಕೂಡ ಬಿಜೆಪಿ ಅನುಸರಿಸುತ್ತಾ ಅನ್ನುವ ಅನುಮಾನ ಮೂಡಿದೆ ಈ ಗ್ಯಾಪ್ ಅಲ್ಲಿ ವಸುಂಧರಾ ರಾಜೇ ಸಿಂಧಿಯಾ ಬೆಂಬಲಿತ 25 ಶಾಸಕರು ಸಭೆಯನ್ನ ಮಾಡಿದ್ದಾರೆ ಇತ್ತ ಕಡೆ ಉತ್ತರ ಪ್ರದೇಶದಲ್ಲಿಯೂ ಇಂತಹದ್ದೇ ನಡೆಯನ್ನ ಬಿಜೆಪಿ ಅನುಸರಿಸಿತ್ತು ಯೋಗಿ ಆದಿತ್ಯನಾಥ್ರನ್ನ ಸಿಎಂ ಮಾಡಿ ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವಂತೆ ಮಾಡಿತ್ತು ಅದಷ್ಟೇ ಅಲ್ಲದೆ ಮತ್ತೊಂದು ಚುನಾವಣೆಯಲ್ಲಿಯೂ ಅಭೂತಪೂರ್ವ ಗೆಲುವನ್ನ ಸಾಧಿಸಿತ್ತು ಅದು ಯೋಗಿ ನೇತೃತ್ವದಲ್ಲಿ ಇದೇ ತಂತ್ರವನ್ನ ಇದೀಗ ರಾಜಸ್ಥಾನದಲ್ಲೂ ಬಿಜೆಪಿ ಅನುಸರಿಸುತ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿದೆ ಇದಕ್ಕೆ ಕಾರಣಗಳು ಕೂಡ ಇದೆ 2018 ಚುನಾವಣೆ ಸೋಲಿನ ಬಳಿಕ ಮಾಜಿ ಸಿಎಂ ವಸುಂಧರಾ ರಾಜೇ ಅವರು ರಾಜಕೀಯವಾಗಿ ಅಷ್ಟೇನು ಸಕ್ರಿಯ ಆಗಿರಲಿಲ್ಲ ಪಕ್ಷದ ಪ್ರಮುಖ ಸಭೆಗಳಿಗೆ ಗೈರು ಹಾಜರಾಗ್ತಿತ್ತು ಆದರೆ ಚುನಾವಣೆಗೆ ಒಂದು ವರ್ಷ ಇರುವಾಗ ವಿಪರೀತ ಆಕ್ಟಿವ್ ಆದ ವಸುಂಧರಾ ರಾಜೇ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ತೊಡಗಿದರು ಟಿಕೆಟ್ ಹಂಚಿಕೆ ಒತ್ತಿನಲ್ಲೂ ಪ್ರಧಾನ ಪಾತ್ರ ವಹಿಸಿದ್ದ ವಸುಂಧರಾ ರಾಜೇ 40 ಹೆಚ್ಚು ಕ್ಷೇತ್ರಗಳಲ್ಲಿ ತಮ್ಮ ಬೆಂಬಲಿಗರನ್ನೇ ಕಣಕ್ಕೆ ಇಳಿಸುವಲ್ಲಿ ಸಫಲರಾಗಿದ್ದರು ಆದರೆ ರಾಜಸ್ಥಾನದಲ್ಲಿ ಬಿಜೆಪಿ ಸಿಎಂ ಅಭ್ಯರ್ಥಿ ಯಾರು ಎಂದು ಘೋಷಣೆಯನ್ನು ಮಾಡಿರಲಿಲ್ಲ ಆದರೆ ಇದೀಗ ಬಿಜೆಪಿ ಸರ್ಕಾರದ ನೂತನ ಸಿಎಂ ಯಾರು ಎಂಬ ಚರ್ಚೆ ಶುರುವಾಗಿದ್ದು ವಸುಂಧರಾ ರಾಜೇ ಅವರ ಜೊತೆಯಲ್ಲೇ ಹಲವು ಹೆಸರುಗಳು ಮುನ್ನೆಲೆಗೆ ಬಂದಿವೆ ಅದರಲ್ಲಿ ಮೊದಲನೆಯವರೇ ಬಾಬಾ ಬಾಲಕ್ನಾಥ್ ಅಸಕ್ಕೂ ಯಾರು ಈ ಬಾಬಾ ಬಾಲಕ್ನಾಥ್ ಈಗ ಪ್ರಮುಖವಾಗಿ ಕೇಳಿ ಬರ್ತಿರುವ ಹೆಸರು ತಿಜಾರಾ ಕ್ಷೇತ್ರದ ಅಭ್ಯರ್ಥಿ ಶಾಸಕರಾದಂತ ಬಾಬಾ ಬಾಲಕ್ನಾಥ್ ರಾಜಸ್ಥಾನದ ಜನಪ್ರಿಯ ನಾಯಕರಾಗಿರುವ ಬಾಬಾ ಬಾಲಕ್ನಾಥ್ ಅವರಿಗೆ ಕೇವಲ 39 ವರ್ಷ ವಯಸ್ಸು ಇದೀಗ ರಾಜಸ್ಥಾನದ ಸಿಎಂ ಆಕಾಂಕ್ಷಿಗಳ ಅಂದ್ರೆ ಹೆಸರು ಏನ್ ಚಾಲ್ತಿಯಲ್ಲಿದೆ ಆ ಪಟ್ಟಿಲಿರತಕ್ಕಂಥವರು ಬಾಬಾ ಬಾಲಕ್ನಾಥ್ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ರೀತಿಯಲ್ಲೇ ಸಂಸತ್ ಸದಸ್ಯರಾಗಿದ್ದವರು ರಾಜಸ್ಥಾನದ ಅಲ್ವಾರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ಬಾಬಾ ರಾಜಸ್ಥಾನದ ಯೋಗಿ ಎಂದೇ ಜನಪ್ರಿಯ ಇದೀಗ ವಿಧಾನಸಭೆ ಚುನಾವಣೆಯಲ್ಲೂ ಬಾಬಾ ಗೆಲುವು ಸಾಧಿಸಿದ್ದು ಸಂಸದ ಮತ್ತು ಶಾಸಕ ಎರಡೂ ಕೂಡ ಆಗಿದ್ದಾರೆ ಈಗ ಸಿಎಂ ಆಗಬಹುದು ಎಂಬ ನಿರೀಕ್ಷೆ ಗರಿಗೆದರಿದೆ 1984 ಏಪ್ರಿಲ್ 16 ಜನಿಸಿದ ಬಾಬಾ ಬಾಲಕ್ನಾಥ್ 6 ವಯಸ್ಸಿಗೆ ಮನೆ ತೊರೆದು ಆಧ್ಯಾತ್ಮ ಕ್ಷೇತ್ರದಲ್ಲಿ ತೊಡಗಿದ್ದರು ಬಳಿಕ ರಾಜಕೀಯಕ್ಕೂ ಕಾಲಿಟ್ಟ ಬಾಬಾ ಇದೀಗ ರಾಜಸ್ಥಾನ ಸಿಎಂ ಸೀಟ್ನತ್ತ ದಾಪ್ ಕಾಲಿಟ್ಟಿದ್ದಾರೆ ಒಟ್ಟಿನಲ್ಲಿ ನೋಡೋದಾದ್ರೆ ಬಿಜೆಪಿ ಯಾವುದೇ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸಿಲ್ಲ ಆದರೆ ಕೇಸರಿ ಪಾಳ್ಯದಲ್ಲಿ ವಸುಂಧರಾ ರಾಜೇ ಸಿಂಧಿಯಾಗಿಂತ ಬಾಬಾ ಬಾಲಕ್ನಾಥ್ ಅವರ ಹೆಸರು ಹೆಚ್ಚಾಗಿ ಕೇಳಿಬರುತ್ತಿರುವುದು ಸತ್ಯ ಯೋಗಿ ಆದಿತ್ಯನಾಥ್ ದೀರ್ಘಕಾಲ ರಾಜಕಾರಣ ಮಾಡಿದವರು ಸ್ವಾಮೀಜಿ ಕೂಡ ಹೌದು ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಒಂದು ತನ್ನದೇ ಆದಂತಹ ಬ್ರ್ಯಾಂಡ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ವಸುಂಧರಾ ರಾಜೇ ಅವ್ರದ್ದು ಕೂಡ ಪಾಪ್ಯುಲಾರಿಟಿ ಇದೆ ಆದರೆ ರಾಜಕೀಯವಾಗಿ ಏರಿಳಿತ ರಾಜ್ಯವನ್ನ ಕಾಡ್ತಾ ಇದೆ ಈಗ ಬಾಬಾ ಬಾಲಕ್ನಾಥ್ ಅವರ ಹೆಸರು ಚಾಲ್ತಿಗೆ ಬಂದಿರತಕ್ಕಂಥದ್ದು ವಸುಂಧರಾ ರಾಜೇ ಸಿಂಧಿಯಾ ಕ್ಯಾಂಪ್ನವರನ್ನ ಕೆಲಸುವಂತೆ ಮಾಡಿದೆ ಬಟ್ ಬಿಜೆಪಿ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ನಿಮ್ಮ ಪ್ರಕಾರ ವಸುಂಧರಾ ರಾಜೇ ಮುಖ್ಯಮಂತ್ರಿ ಆಗ್ತಾರ ಅಥವಾ ಬಾಬಾ ಬಾಲಕ್ನಾಥ್ ಆಗ್ತಾರ ತಮ್ಮ ಅಭಿಪ್ರಾಯ ಏನು ಯೋಗಿ ಆದಿತ್ಯನಾಥ್ ರೀತಿಯೇ ಸ್ವಾಮೀಜಿಯನ್ನ ಮುಖ್ಯಮಂತ್ರಿ ಮಾಡುವಂತ ಬಿಜೆಪಿ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ